Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಒಂದು ಬಕೆಟ್ ನೀರು ಕೊಡು. ಹೇ ದಿಲ್ ರಾಣಿ, ನಾನೇ ಬಂದು ನಿನ್ನ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ ಗೊತ್ತಾ? ಓ ಮೈ ಗಾಡ್, ನಂಬದೇ ಇಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು. ಏನು, ಎಲ್ಲರೂ ಸೇರಿ ನಿನ್ನ ಜೈಲಿಗೆ ಕಳಿಸಿದ್ರ? ನಾನು ನಿನ್ನ ನರ್ಕಸ್ ಕಳಿಸ್ತೀನಿ ನೋಡ್ತಾ ಇರೇ. ऋषि जो मद्वे मास्ती सुटल रीति तपित प्रति निजाने निम्गेन आगत काळजी अपाय आगबारदु काळजी यावदे तर तप्पिरलिल्ल सर अत्तेम्म बैदिद्दक्के नानु बेजार माड्कोंडिल्ल सर नानु अवर मातन्न गौरविस्तीनि ना अते मुंतव ऐलबिटेद नमदे तपु ननू अर्थ आते सर नमेली काजी बैद् आटय ना बेजारू बेरे विषय के सर ऐन हेती कमी मत विषय बेजारी नं तवर नेनपायत सर सर ನನ್ನ ತವರ ಮನೆಯವರು ಅಂತ ಇರೋದು ಅಜ್ಜಿ ಅಪ್ಪಯ್ಯ ಚಿಕ್ಕಮ್ಮ ಆಟಯ್ಯ ಈಗ ಅವರೆಲ್ಲರೂ ದುಃಖದಾಗ ಅವರೆ ಸರ್ ತವರ ಮನೆ ದುಃಖದಾಗಿರಬೇಕಾದ್ರೆ ಯಾವ ಹೆಣ್ಮಕ್ಳು ನೆಮ್ಮದಿಯಾಗಿರೋದಕ್ಕೆ ಆಗಕ್ಕಿಲ್ಲ ಸರ್ ಅದ ನೆನೆಸ್ಕೊಂಡ್ರೇ ನನಗೆ ಸ್ಯಾನೆ ಬೇಸರ ಆಯ್ತೈತೆ ಸರ್ ಸಮಾಧಾನ ಮಾಡ್ಕೊಳ್ಳಿ ಕಮ್ಮಿಯವರೆ ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ಹೆಂಗ ಸಮಾಧಾನ ಮಾಡ್ಕೊಳ್ಳಿ ಸರ್ ಅಪ್ಪ ಯಾಚಿಕಮ್ಮಗೆ ನನ್ನ ಅವಶ್ಯಕತೆ ಐತೆ ಮಗಳು ಜೈಲಿಗೆ ಹೋಗೋಳಲ್ಲ ಅಂತ ಸ್ಯಾನೆ ದುಃಖದಲ್ಲಿ ಇರ್ತಾರೆ ಇನ್ನು ಚಿಕ್ಕಮ್ಮ ತನ್ನ ಮಗಳೇ ಹೆಂಗೆಲ್ಲ ಮಾಡಿದ್ಲು ಅನ್ನೋದನ್ನ ನಂಬಕ್ಕೂ ಆಗದೆ ಸ್ಯಾನೆ ಕುಗ್ಗೋಗಿರ್ತಾರೆ ಸರ್ ಇಂತ ಸಮಯದಾಗೆ ನಾನು ಅವರ ಜೊತೆಗೆ ಇರಬೇಕು ಆದ್ರೆ ನಾನು ಅಲ್ಲಿ ಹೋಗಕ್ಕೆ ಆಯ್ತಿಲ್ಲ ಅಂತ ಸ್ಯಾನೆ ಬೇಸರ ಆಯ್ತೈತೆ ಸರ್ ಈ ವಿಷಯನ ಅತ್ತೆ ಮುಂತವ ಹೆಂಗ್ ಕೇಳೋದು ಅನ್ನೋದು ಗೊತ್ತಾಯ್ತಿಲ್ಲ ಕಮಲಿ ಅವರ ಅಮ್ಮನ ಮೂಡಿಗೆ ಸರಿ ಇರಲ್ಲ ಒಂದ್ ಎರಡು ದಿನ ಸುಮ್ಮನೆ ಇರಿ ಅದಾದ್ಮೇಲೆ ಕೇಳ್ಕೊಂಡು ಹೋಗಬಹುದು ಬೇಕಿದ್ರೆ ಒಂದೆರಡು ದಿನ ಅಲ್ಲೇ ಇದ್ದು ಬನ್ನಿ ನೋಡಿ ಈಗ ಅವರ ಹತ್ರ ಮಾತಾಡಕ್ಕೆ ಹೋದ್ರೆ ಎಲ್ಲದಕ್ಕೂ ಬೇಡ ಅಂತ ಹೇಳಬಹುದು ಅಥವಾ ಮತ್ತೆ ಕೂಗಾಡಬಹುದು ಅದರಿಂದ ನಿಮಗೂ ಬೇಜಾರು ಅಮ್ಮಂಗೂ ಬೇಜಾರು ನೋಡಿ ನೀವೇ ಒಂದಸಲ ಯೋಚನೆ ಮಾಡಿ ನನ್ನ
ಸಾಯಿಸಕ್ ಬರ್ತೀಯಾ? ಚುಚ್ತೀಯಾ? ಚುಚ್ಚು ತಗೋ, ಚುಚ್ಚು. ನಿನ್ಗೆ ಹೇಳ್ತಾ ಇರೋದು ಯಾಕೆ ಸುಮ್ಮನೆ ನಿಂತಿದ್ಯಾ? ತಗೋ, ಚುಚ್ಚಿ ಸಾಯಿಸು, ನನ್ನ ಸಾಯಿಸು. ಬಟ್ ಅದಕ್ಕೆ ಮುಂಚೆ ಒಂದು ಸತ್ಯ ಹೇಳ್ತೀನಿ, ಅದನ್ನ ಕೇಳಿಸ್ಕೋ. ಎಷ್ಟು ಕಷ್ಟದಲ್ಲಿದ್ದೀನಿ, ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀನಿ. ಈಗ ಈ ಜಾಗಕ್ಕೆ ಬಂದು ನಿಂತಿದ್ದೀನಿ, ಆದರೆ ಇದ್ರ ಹಿಂದೆ ಇರೋ ರಿಯಲ್ ರೀಸನ್ ಏನು ಅಂತ ಗೊತ್ತಾ? ಎಲ್ಲರೂ ನನ್ನ ಮೇಲೆ ಹಾಗೆ ಸಾಧಿಸಿ ಇಲ್ಲಿ ಕಳಿಸಿದ್ರು. ಆದರೆ ಈಗ ಈಗ ನೀನು ನೋಡಿದ್ರೆ ನೀನು ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದೆಯಲ್ಲ. ಏನು ಹೇಳ್ತಾ ಇದೆಯಾ ನೀನು? ಮಾಡದೆ ಇರೋ ತಪ್ಪಿಗೆ ಜೈಲಿಗೆ ಬಂದಿದ್ದೀನಿ ನಾನು. ಇಲ್ಲಾದರೂ ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡ್ರೆ ನೀನು ಅದೇಗ ಅನ್ಕೊಂಡೆ? ನೀನು ಹೇಗೆ ಅನ್ಕೊಂಡೆ ನಾನು ನನ್ನ ಫ್ರೆಂಡ್ ಅಂಬಿನ ಸಾಯಿಸಿದ್ದೀನಿ ಅಂತ? ಏನು ಹೇಳ್ತಿದ್ಯಾ? ನೀನೇ ತಾನೇ ನಮ್ಮ ಅಂಬಿನ ಸಾಯಿಸಿದ್ದು, ಅದಕ್ಕೆ ತಾನೇ ನೀನು ಜೈಲಿಗೆ ಬಂದಿರೋದು. ಇಲ್ಲ, ನೀನು ಬದುಕಬಾರ್ದು, ನಿನ್ನ ನಾನು ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ. ನಾನಲ್ಲ ಅಂಬಿನ ಸಾಯಿಸಿದ್ದು, ನಾನಲ್ಲ. ಸುಳ್ಳು ಹೇಳಬೇಡ. ನಾನಿರೋ ಸಿಚುವೇಶನ್ ಅಲ್ಲಿ ನನ್ ಸತ್ಯ ಹೇಳಿದ್ರು ಯಾರು ನಂಬಲ್ಲ. ಬರೀ ನೀನ್ ಮಾತ್ರ ಅಲ್ಲ ಡೀಲ್ ರಾಣಿ, ಸಮಾಜ ಕೂಡ ನನ್ನ ನಂಬಲ್ಲ. ನಾನೇ ಕೊಲೆಗಾರ್ತಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕಾರಣ ಆಗಿದ್ದವರು ಮನೆಯಲ್ಲಿ ಹಾಯಾಗಿದ್ದಾರೆ. ಅಂದ್ರೆ ನನ್ನ ಮೊಮ್ಮಗಳನ್ನ ಕೊಂದದ್ದು ಯಾರು? ನಿನ್ ಮೊಮ್ಮಗಳು ಅಂಬಿನ ಕೊಂದವರು ಇನ್ ಯಾರು ಅಲ್ಲ, ಆ ಕಮಲಿ. ಎಲ್ಲ ಮಾಡಿದ್ದು ಆ ಕಮಲಿನೇ. ಕಮಲಿನಾ? ಹೌದು, ಕಮಲಿ. ಎಂತವಳು ಗೊತ್ತಾ, ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿ ಎಲ್ಲ ಅಪವಾದ ನನ್ ಮೇಲೆ ಹಾಕಿ ನಾನ್ ಜೈಲಿಗೆ ಬರೋ ಹಾಕ್ ಮಾಡಿದಾಳೆ. ಮೂರ್ ಕೊಲೆ ಅಪವಾದ ನನ್ ಮೇಲೆ ಹಾಕಿದಾಳೆ. ನಾನು ಇಲ್ಲಿಂದ ಆಚೆನೂ ಹೋಗಕ್ಕಾಗಲ್ಲ. ಇದೆಲ್ಲ ಕಮಲಿನೇ ಪ್ಲಾನ್, ಎಲ್ಲದಕ್ಕೂ ಕಮಲಿನೇ ಕಾರಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.